ನಾವು ಬ್ಯಾಂಗ್ಳೂರ್ನಲ್ಲೂ ಕೂಡ ನಮ್ಮದು ಹೌಸ್ ಇದೆ ಸೊ ನಮ್ದು ಒಂದು ಸ್ವಲ್ಪ ಇದ್ರದ್ದು ಕೆಇ ಬಿದು ಪ್ರಾಬ್ಲಮ್ ಆಗಿಬಿಟ್ಟು ಕಂಪ್ಲೀಟ್ ಹೌಸ್ಗೆ ನಾವು ಸೋಲಾರ್ ಇದು ಇದು ಮಾಡಿಸ್ಕೊಟ್ಟಿದ್ವಿ ಸೊ ನಾಟ್ ಈವನ್ ಅ ಸಿಂಗಲ್ ಯೂನಿಟ್ ಆಫ್ ಕೆ ಇ ಬಿ ಎಸ್ ಕನ್ಸ್ಯೂಮ್ ನಮ್ಮ ಇದ್ರಲ್ಲಿ ಮಾಡ್ಕೊಂಡ್ರೆ ಅದು ಮಾಡಿದ್ಮೇಲೆ ಇಲ್ಲಿ ಬಂದು ಇಲ್ಲಿ ಬಂದ ಮೇಲೆ ನಮಗೆ ಜಮೀನಿಗೆ ಬೇಸಿಕ್ ಬೇ ಬೇನು ಬೇಕಾಗಿರೋದು ನೀರು ನೀರು ತೆಗಿಬೇಕಂದ್ರೆ ನಾನು ಬೋರ್ ಎಷ್ಟೇ ಇರಲಿ ಕರೆಂಟ್ ಬೇಕು ಸೊ ಕರೆಂಟು ಮೂರು ಅವರ್ ಕೊಡ್ತಾರೆ ಇಲ್ಲ ಎರಡು ಅವರ್ ಕೊಡ್ತಾರೆ ಒಂದೊಂದು ಸಲ ಕೊಡೋದೇ ಇಲ್ಲ ಇವಾಗ ನೀರು ಬಂದಿಲ್ಲ ಅಂದರೆ ಅದೊಂದು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಸೊ ಅವಾಗ ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲಿ ನಮ್ಮ ನೇಬರ್ ಒಬ್ಬರು ಹಾಕ್ಸ್ಕೊಂಡಿದ್ರು ಇಲ್ಲಿ ಪಕ್ಕದ ಊರಲ್ಲಿ ಅವರು ನಮ್ಗೆ ಬೇಕಾಗಿಲ್ಲ ಅವರು ಯಾಕಂದರೆ ತೆಂಗಿನ ಮರಗಳೆಲ್ಲ ದೊಡ್ಡದಾಗ್ಬಿಡ್ತು ಯೂಸ್ ಆಗ್ತಾಯಿಲ್ಲ ಅಂತ ಹೇಳಿದ್ರು ನಾವು ಹೋಗಿ ನೋಡಿದ್ವು ಅವ್ರ ಹತ್ರ ಇಂದ ತೊಗೊಂಡು ಇಲ್ಲಿಗೆ ಬಂದವು ನಾನು ನಮ್ಮ ಅಣ್ಣ ಮಾತಾಡಿದಾಗ ನಾವು ಅಪ್ಪನ ಕೇಳಿದ್ವು ಹಿಂಗೆ ಅಂತ ಆಯಿತು ಹೋಗಿ ಅಂತ ಹೇಳಿದ್ರು ಸೊ ಇದನ್ನ ಹಾಕ್ಸ್ದಾಗ ಇದಕ್ಕೆ ಸಪ್ರೇಟಾಗಿ ಕರೆಂಟ್ ಏನಂದರೆ ಕರೆಂಟ್ ಜನ್ರೇಷನ್ ಆಗುತ್ತೆ ಇದಕ್ಕೆ ಸಪೋರ್ಟ್ ಮಾಡೋದು ಬೋರು ಬೇರೆ ಬರುತ್ತೆ ಸೊ ನಾರ್ಮಲ್ ಬೋರ್ನಲ್ಲಿ ಹಾಕೊಳ್ಳೋದಕ್ಕಾಗಲ್ಲ ಅದಕ್ಕೋಸ್ಕರ ಅಂದ್ಬಿಟ್ಟು ಒಂದು ಹೊಸದೊಂದು ಬೋರ್ ಅಂತ ಕೋರ್ಸೋದು ಆಲ್ಮೋಸ್ಟ್ ಒಂದು ಇನ್ನೂರೈವತ್ತು ಮುನ್ನೂರು ಅಡಿ ಒಳಗಡೆ ಎಲ್ಲ ಒಳ್ಳೆ ನೀರು ಸಿಕ್ಕಿದೆ ಸೊ ಇದರಿಂದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾನ್ ಸ್ಟಾಪ್ ನೀರು ಬರುತ್ತೆ ಸೊ ಯಾವಾಗ ಇರುತ್ತೆ ಇದು ಬಿಸಿಲಲ್ಲಿ ಅವಾಗ ಅಷ್ಟು ಜೋರಾಗಿ ಬರುತ್ತೆ ನಾರ್ಮಲ್ ನಿಮಗೆ ಎರಡರಿಂದ ಮೂರು ಇಂಚ್ ಮೇಲೆ ನೀರು ಬರುತ್ತೆ ಸೊ ಇದು ನಮ್ಮದು ಸಿಕ್ಸ್ ಏಕರ್ಸು ಮತ್ತು ನೈನ್ ಏಕರ್ಸ್ ಎರಡಕ್ಕೂ ಆಗೋದಕ್ಕೆ ಅಂದರೆ ಎರಡು ಬೋರ್ಲಿಬಿಟ್ಟು ಒಂದು ಕರೆಂಟ್ ಇದೆ ಅದನ್ನ ಬಿಟ್ಟರೆ ಇದೊಂದು ಸೋಲಾರ್ ಒಂದಿದೆ ಸೊ ಇದೇ ಐಡಿಯಿಂದ ನಾನ್ ಸ್ಟಾಪು ಇವರು ಇವ್ರ ಮೇಲೆ ಡಿಪೆಂಡೆನ್ಸಿ ಬೇಡ ಅಂದ್ಬಿಟ್ಟು ನಾವು ಸೋಲಾರ್ ಇರಲಿ ಅಂತ ಮಾಡಿರೋದನ್ನು ಸೊ ಬೋದೆಗೆ ಮಾತಾನ ಅಥವಾ ಮನೆಗೆ ನೆನಪು ಹಾಂ ಕರೆಕ್ಟು ಹಾಂ ಥ್ಯಾಂಕ್ ಯು ನಾವು ಮನೆಯದು ಯಾಕಂತ ಹೇಳಿದ್ರೆ ಇಲ್ಲಿ ಸಿ ಸಿ ಟಿ ವಿ ಎಲ್ಲ ಹಾಕ್ಸಿದ್ದೀವಿ ಸಿ ಸಿ ಟಿವಿಗೆ ಬೇಕು ಅಂದರೆ ಕರೆಂಟ್ ಬೇಕಾಗೆ ನಾನು ಅದಕ್ಕೋಸ್ಕರ ಕೂಡ ಸೊ ನಾನು ಅವೆಲ್ಲ ಹೇಳ್ದಂಗೆ ಕರೆಂಟ್ ಇರೋಲ್ಲ ಇಲ್ಲಿಂದ ಎರಡು ಪ್ಯಾನಲಿಂದ ಮನೆಗೆ ಯು ಪಿ ಎಸ್ ಇಟ್ಟಿದ್ದೀವಿ ಯು ಪಿ ಎಸ್ ಟು ಕಿಲೋ ವ್ಯಾಟ್ದಕ್ಕೆ ಸೊ ಅಲ್ಲಿಗೆ ಕರೆಂಟ್ ಜನ್ರೇಟ್ ಆಗೋಗೆ ಸೊ ಈವನ್ ಇಫ್ ಕರೆಂಟ್ ಒಂದು ದಿವಸ ಬಂದಿಲ್ಲ ಅಂದ್ರೂ ನಂದು ಯು ಪಿ ಎಸ್ ಬೇಸಿಸ್ ಮೇಲೆ ರನ್ ಆಗೋಂಗೆ ಸೊ ಇಲ್ಲಿ ನಾವು ಜನರಲಿ ಎವ್ರಿ ವೀಕೆಂಡ್ ಬರ್ತಾ ಇರ್ತೀವಿ ರಾತ್ರಿ ಹೊತ್ತು ಇರೋದಕ್ಕಾಗಲ್ಲ ಅಂದರೆ ಅಂದ್ ಈವನ್ ನಮ್ಮ ಕೇರ್ ಟೇಕರ್ ಇರಬೇಕು ಅಂದ್ರೆ ಅಟ್ಲೀಸ್ಟ್ ಬೆಳಗಬೇಕು ನೋಡ್ಕೋಬೇಕು ಹಾಗೆ ಹಾಗೆ ಅಂದರೆ ಅದಕ್ಕೋಸ್ಕರ ಅದೊಂದು ಪ್ಲ್ಯಾನ್ ಮಾಡಿಬಿಟ್ಟು ಸೋಲಾರಿಂದ ಮನೆಗೂ ಒಂದು ಎರಡು ಪ್ಯಾನಲ್ಗೆ ಹೋಗೋಗೆ ಇನ್ನು ಮಿಕ್ಕಿದು ಕಂಪ್ಲೀಟಾಗಿ ಬೋರ್ಗೆ ಹೋಗುತ್ತೆ ಸೊ ಎಷ್ಟು ಯೂನಿಟ್ಸ್ ಯೂನಿಟ್ಸು ಪ್ರೊಡ್ಯೂಸ್ ಮಾಡುತ್ತೆ ಸರ್ ಏನಾದರೂ ಯೂನಿಟ್ಸ್ ನಿಜವಲ್ಲ ನಾನು ಚೆಕ್ ಮಾಡೋಕೆ ಹೋಗಿಲ್ಲ ಯಾಕಂದರೆ ನಮ್ದು ಇರೋದು ಫೈ ಕಿಲೋ ಇದ್ರದ್ದು ತಲೆ ಫೈ ಎಚ್ ಪಿ ಮೋಟರ್ ಇದೆ ಇದ್ರಲ್ಲಿ ಹಾಕಿರೋದು ಸೋಲಾರ್ದು ಅದು ಓಡುತ್ತಾ ಇದೆ ಅದು ಬಿಟ್ಬಿಟ್ಟು ನಮ್ಮದು ಟು ಕಿಲೋ ವ್ಯಾಟು ಯು ಪಿ ಎಸ್ಗೆ ಒಳಗಡೆಗೆ ಚಾರ್ಜ್ ಆಗುತ್ತೆ ಸೊ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಿಟ್ಟರೆ ಆಲ್ಮೋಸ್ಟ್ ಟು ಕಿಲೋವೇಟ್ ಜನ್ರೇಟ್ ಆಗುತ್ತೆ ಅದನ್ನು ಸೊ ನಾನು ಮೆಜರ್ಮೆಂಟ್ ಮಾಡಿಲ್ಲ ಐ ಥಿಂಕ್ ಟೆಕ್ನಿಕಲ್ ಟರ್ಮ್ಸ್ ಅಷ್ಟು ಗೊತ್ತಿಲ್ಲ ಬಟ್ ತುಂಬಾ ಯೂಸ್ ಆಗಿದೆ ಹೇಳಬೇಕು ಅಂತಾರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಇಲ್ಲಿ ನಾಲ್ಕು ಪ್ಯಾನಲ್ ಹಾಕ್ಸಿದ್ದೀವಿ ಸಾರಿ ನಾಲ್ಕು ಇದ್ರದ್ದು ಅದರಿಂದ ಎರಡು ಈ ಥರ ಪ್ಯಾನಲಿಂದ ಮಾತ್ರ ನಾನು ಒಳಗಡೆಗೆ ಯು ಪಿ ಎಸ್ ಹೋಗೋದಿರೋದು ಅದು ಬಿಟ್ಟರೆ ನಿಕ್ಕಿದ್ದನೆಲ್ಲ ಇದಕ್ಕೆ ಹೋಗ್ತಾ ಇದೆ ನೀವು ನೋಡ್ಬೋದು ಇದರಲ್ಲಿ ತೆಂಗಿನ ಸಸಿಗಳೆಲ್ಲ ಹಾಕ್ಸಿದ್ದೀವಿ ಇದಕ್ಕೋಸ್ಕರ ಅಂದ್ಬಿಟ್ಟು ನೀರು ಬೇಕು ನೀರಿಗೆ ಇರಲ್ಲ ಅಂತಂದ್ರೆ ಡಿಪೆಂಡೆನ್ಸಿ ಎಲ್ಲದಕ್ಕೂ ಆಗಲ್ಲ ಅಂದ್ಬಿಟ್ಟು ಸೋಲಾರ್ ಮೇನ್ ಇದು ಮಾಡಿರೋದು ಇದರಿಂದ ತುಂಬಾ ಉಪಯೋಗ ಆಗ್ತಾ ಇದೆ ಒಂದು ಬೋಲ್ ಮಾತ್ರ ವರ್ಕ್ ಆಗುತ್ತೆ ಅಟ್ ಎ ಟೈಮ್ ಇಷ್ಟು ಕನೆಕ್ಷನ್ ಕೊಟ್ಟಿದೆ ಸರ್ ಸರ್ ನಮ್ಮದು ಒಂದೇ ಒಂದು ಬೋರು ಇದಕ್ಕೋಸ್ಕರ ಅದಕ್ಕೆ ಅದಕ್ಕೆ ಬೇರೆದೊಂದು ಅದೊಂದು ಎ ಸಿ ಡಿ ಸಿ ಮೋಟರ್ ಅಂದರೆ ಸಪ್ರೇಟಾಗಿ ಬರುತ್ತೆ ನಮ್ಮ ನಾರ್ಮಲ್ದು ಇದ್ರ ಥರ ಬರಲ್ಲ ಸಬ್ಮರ್ಸಿಬಲ್ ಪಂಪ್ ನಾವು ಏನಕ್ಕೆ ಹಾಕ್ತೀವಿ ಕರೆಂಟ್ದು ಅದಕ್ಕೆ ಬಿಟ್ಟು ಇದು ಬೇರೆ ಬರುತ್ತೆ ಇದು ಕನ್ವರ್ಟರು ಸೊ ಯಾರಿಗೆ ಹೇಳಿದ್ರು ಕೂಡ ಇವಾಗ ಸೋಲಾರಿಂದ ರೈತರಿಗೆಲ್ಲ ಸಬ್ಸಿಡಿ ಎಲ್ಲ ಕೊಡ್ತಾ ಇದ್ದಾರೆ ಆ ಬೇಸಿದ ಮೇಲೆ ಹಾಕೊಂಡು ಪರವಾಗಿಲ್ಲ ನೀವು ಕರೆಂಟ್ ಮೇಲೆ ಡಿಪೆಂಡೆಂಟ್ ಆಗಿದರೆ ನೀರು ಆಗೋಲ್ಲ ಕೆಲವರು ಹೇಳ್ತಾರೆ ಕೆರೆಯಿಂದ ತೊಗೊಂಡು ಹಾಗೆ ಹಾಗೇಗೆ ಹೆಂಗಾರು ನ್ಯಾಚುರಲಾಗಿ ಬರುತ್ತೆ ಮಳೆ ರೆಗ್ಯುಲರ್ ಆಗಿ ಬರ್ತಾರೆ ಪರವಾಗಿಲ್ಲ ಇಲ್ಲ ಬೋರ್ ಹಾಕ್ಸ್ಕೊಂಡು ಬಂದಿಲ್ಲ ಅಂದರೆ ಸೋಲಾರ್ ನಿಜವಾಗ್ಲೂ ನ್ಯಾಚುರಲಿ ಅವೈಲೇಬಲ್ ರಿಸೋರ್ಸ್ ಏನಕ್ಕೆ ಸುಮ್ಮನೆ ಇದು ಮಾಡ್ಕೋಬೇಕು ಅದರಿಂದ ನಾವು ಅದು ಪ್ಲಾನ್ ಮಾಡ್ಕೊಂಡು ಮಾಡ್ಕೊಂಡಿರೋದು ಸೊ ಇದು ರೊಟೇಷನ್ ಆಗುತ್ತೆ ಅಥವಾ ಹಾಂ ಇದು ಟಿಲ್ಟ್ ಆಗುತ್ತೆ ನಾವು ಇದು ಮಾಡ್ಕೋಬೋದು ಬಟ್ ಇವಾಗ ಏನಂತ ಹೇಳಿದ್ರೆ ಇದು ನ್ಯಾಚುರಲ್ ಆಗಿ ಇದ್ರದ್ದು ಹೇಳ್ತಾರೆ ಇದು ಪೊಸಿಷನಿಂಗ್ ಅವ್ರು ನೋಡ್ಕೊಂಡು ಮಾಡೋದು ಯಾಕಂದರೆ ಮ್ಯಾಕ್ಸಿಮಮ್ ಸನ್ಲೈಟ್ ಎಲ್ಲಿಂದ ಎಲ್ಲರಿಗೂ ತೊಗೋಬೋದು ಅಂತ ಸೊ ಈ ಕಡೆ ಸನ್ರೈಸ್ ಆದರೆ ನಮಗೆ ಈ ಕಡೆ ಸನ್ಸೆಟ್ ಆಗೋದು ಆಯಿತಾ ಸೊ ಈ ಕಡೆ ಹಿಂಗೆ ಫೇಸಿಂಗ್ ಇಟ್ಟರೆ ಆಲ್ಮೋಸ್ಟ್ ಇಲ್ಲಿಂದ ಹಿಡಿದು ನಿಮಗೆ ಸನ್ಸೆಟ್ ಆಗೋವ್ರಿಗೂ ಬೆಲ್ಕ್ ಜನ್ರೇಟ್ ಆಗುತ್ತೆ ಸೊ ಇದಕ್ಕೆ ಅದಕ್ಕೋಸ್ಕರ ಅಂದ್ಬಿಟ್ಟು ಈ ಪೊಸಿಷನ್ ಇಟ್ಟಿರೋದು ಬೇಕಾದ್ರೆ ಟಿಲ್ಟ್ ಮಾಡ್ಬೋದು ಇಲ್ಲಿ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದಾರೆ ನಾವು ಲಾಕ್ ಮಾಡಿ ಇಟ್ಟಿದ್ದೀವಿ ಓಕೆ ಸರ್ ಸೊ ಇದು ಒಂದು ಮಾಡಿಕೊಂಡು ನಮ್ಮದು ಜಮೀನ್ಗೆಲ್ಲ ನೀರು ಆಗಬೇಕು ಇನ್ ಕೇಸ್ ಬಂದಿಲ್ಲ ಅಂದರೆ ಯಾಕಂದರೆ ತುಂಬಾ ಸಫರ್ ಮಾಡೋದು ಸ್ಟಾರ್ಟಿಂಗು ಇದು ಕೆ ಅವರು ಅವರು ಏನು ಮಾಡೋದಕ್ಕಾಗಲ್ಲ ಮಧ್ಯದಲ್ಲಿ ಯಾವುದೋ ಒಂದು ಮರ ಬಿತ್ತು ಅಂತ ಹೇಳ್ತಾರೆ ಲೈನ್ ಕಟ್ ಆಯಿತು ಅವರು ಒಂದು ಕಡೆ ಹೋಗಿ ನೋಡ್ಕೊಳ್ಳೋಷ್ಟು ಇನ್ನೊಂದು ಕಡೆ ಹೋಗಿರುತ್ತೆ ಸೊ ಒಂದೊಂದು ದಿವಸ ಕರೆಂಟೇ ಕೊಡೋದಕ್ಕಾಗಲ್ಲ ಸೊ ಬೇರೆಯವ್ರನ್ನ ಬ್ಲೇಮ್ ಮಾಡೋದಕ್ಕಿಂತ ನಮ್ಮ ಕೈನಲ್ಲಿ ಏನಾಗುತ್ತೆ ಅದನ್ನ ನೋಡ್ಕೊಂಡಿದ್ರಲ್ಲಿ ನ್ಯಾಚುರಲ್ ರಿಸೋರ್ಸ್ನಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಇದನ್ನ ಸೋಲಾರ್ದು ಪ್ಲಾನ್ ಮಾಡಿ ಹಾಕಿರೋದು ಸರ್ ಬೇಸಿಕಲಿ ಓಕೆ ಈಗ ಮೋಡ ಏನಾದರೂ ಇದೆ ಅಂಥ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಏನಾಗುತ್ತೆ ಸರ್ ಸರ್ ಇದು ಸೋಲಾರ್ ಪ್ಯಾನೆಲ್ಗಳು ಹಳೇದು ನಮ್ಮದು ಇದೆಲ್ಲ ಬರುತ್ತಲ್ಲ ಆ ಥರ ಅಲ್ಲ ಈವನ್ ಮೋಡ ಇತ್ತು ಅಂತ ಹೇಳಿದ್ರು ಕೂಡ ನಿಮಗೆ ಅರೌಂಡ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ವರೆಗೂ ಜನ್ರೇಟ್ ಮಾಡುತ್ತೆ ಇದೇನಂದರೆ ಇವಾಗ ಧೂಳಿದೆ ಒಂದು ಸ್ವಲ್ಪ ಧೂಳುಗಳೆಲ್ಲ ಅವಾಗವಾಗ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ರೆ ನೀರು ಕ್ಲೀನ್ ಮಾಡ್ಕೋಬೋದು ಬಟ್ ನಿಮಗೆ ಅಷ್ಟೊಂದು ಫೋರ್ಸಾಗಿ ಬರ್ದಿರೋದು ಒಂದು ರ್ಯಾಂಡಮ್ ಆಗಿ ನೀರು ಬರ್ತಾ ಇರುತ್ತೆ ನನಗೆ ಮೋಡ ಇತ್ತು ಅಂತ ಹೇಳಿದ್ರೆ ಆವಾಗಿಂದು ನಾರ್ ನಾರ್ಮಲಾಗಿ ಮಳೆಗಾಲದಲ್ಲಿ ಅಲ್ಲೇ ಮಳೆ ಬರ್ತಾ ಇರುತ್ತೆ ಬಟ್ ಏನಂದರೆ ನನಗೆ ಮನೆಗೂ ಜನ್ರೇಟ್ ಆಗುತ್ತೆ ಅದಕ್ಕೆ ಒಳಗಡೆಗೆ ಸೊ ಬ್ಯಾಕ್ ಸೈಡ್ ಅಲ್ಲಿ ಕಾಣ್ತಾ ಇದೆ ನಿಮಗೆ ಸೊ ಅಲ್ಲೂ ಇದೆ ಸೊ ಒಂದು ಸಿ ಸಿ ಟಿವಿ ಕ್ಯಾಮ್ರ ಎಲ್ಲ ಹಾಕಿರೋದು ಮತ್ತೆ ಮನೆಗೆ ಲೈಟಿಂಗು ಇದೆಲ್ಲದಕ್ಕೂ ಒಂದು ಹತ್ತು ಲೈಟ್ ಹಾಕಿದ್ದೀವಿ ಎಲ್ಲದಕ್ಕೂ ಸಫಿಶಿಯಂಟ್ ಆಗಿ ಪವರ್ ಅಂತೂ ಜನರೇಟ್ ಆಗುತ್ತೆ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಸರ್ ಕಾಸ್ಟ್ ಸರ್ ಇದಕ್ಕೆ ನಮಗೆ ಆಲ್ಮೋಸ್ಟು ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಅದತ್ರ ಬಂತು ಇದ್ರದ ಮಾಡಿಸೋದಕ್ಕೆ ಆಮೇಲೆ ನಮ್ದು ಬೋರ್ ಕೂಡ ಮಾಡಿಸಿದ್ರು ತಂದೆಯವ್ರು ಅವಲ್ಲ ನಿಮ್ಗೆ ಹೇಳ್ದಂಗೆ ಸೊ ಬೋರ್ದು ಕಾಸ್ಟ್ ಎಲ್ಲ ನಮ್ಮ ತಂದೆಯವ್ರಿಗೆ ಗೊತ್ತು ಇದ್ರದಲ್ಲ ಇದ್ರದೊಂದು ಅಪ್ರಾಕ್ಸಿಮೇಟ್ಲಿ ಒನ್ ಒನ್ ಪಾಯಿಂಟ್ ಫೈವ್ ಹತ್ರ ಇದ್ರದಾಗಿದೆ ಅದು ಗೊತ್ತಿದೆ ನೀವು ಬೇರೆ ಪರ್ಚೇಸ್ ಮಾಡಿ ಅದಕ್ಕೆ ನಮ್ಗೆ ಇದಕ್ಕೆ ಸಿಕ್ತ ಯಾಕಂದ್ರೆ ಅವ್ರಿಗೆ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ನ ಯೂಸ್ ಮಾಡಿರಲಿಲ್ಲ ಹಾಗೆ ಬಿಟ್ಬಿಟ್ಟಿದ್ರು ಸೊ ಅವ್ರಿಗೆ ಒಂಥರ ಡೆಡ್ ಡೆಡ್ ವೇಸ್ಟ್ ಆಗಿತ್ತು ನಾವ್ ಕೇಳಿದಕ್ಕೆ ತಗೊಂಡೋಗಿ ನೀವು ನೀವು ಹಾಕೊಳೋ ಯೂಸ್ ಆಗಲಿ ಅಂತ ನಾವು ತಗೊಂಡ್ ಹಾಕಿ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ ಹತ್ತಿರ ಆಗ್ತದೆ ಒನ್ ಇಯರ್ ಆಯ್ತಾ ಬಂತು ತುಂಬಾ ಯೂಸ್ಫುಲ್ ಆಗಿದೆ ನಾನು ಅಲ್ಲೇ ಎಲ್ಲರಿಗೂ ಸಜೆಸ್ಟ್ ಮಾಡೋದು ಅದೇ ನಿಮ್ಗೆ ಏನಾದ್ರೂ ಇದೇ ಥರ ವೇಕೆಂಟ್ ಇತ್ತು ಅಂದರೆ ಸಪೋಸ್ ಮರಗಳು ಇತ್ತು ಅಂದರೆ ಬರೋಲ್ಲ ನಮ್ಮದು ನಿಮ್ಗೆ ಕಾಣಿಸ್ತದೆ ಕಂಪ್ಲೀಟ್ ವೇಕೆಂಟ್ ಇದೆ ಅದೆಲ್ಲ ಈ ಇದಕ್ಕೆ ಸರೌಂಡಿಂಗ್ನಲ್ಲೆಲ್ಲನೂ ಮರಗಳು ಏನು ಆಗ್ತಲ್ಲ ಸೊ ಇದರಿಂದ ಜನರೇಟ್ ಆಗೋದು ನಮಗೆ ಆ್ಯಂಪಲ್ಲಿ ಯೂಸ್ ಇದೆ ಓಕೆ ಸರ್ ಇದೇನು ಬ್ಯಾಟ್ರಿ ಮನೆಗೆ ಮಾತ್ರ ನೀವು ಬ್ಯಾಟ್ರಿ ಇಟ್ಕೊಂಡು ಆ ಮನೆಯಲ್ಲಿ ಬ್ಯಾಟ್ರಿ ಇಟ್ಕೊಂಡಿದ್ದೀವಿ ಎರಡು ಬ್ಯಾಟ್ರಿ ಇದೆ ಅದೇ ಟೂ ಕಿಲೋ ವ್ಯಾಟ್ ಯು ಪಿ ಎಸ್ ಸಪೋರ್ಟ್ ಮಾಡೋಕ್ಕೆ ಇದರಿಂದ ಡೈರೆಕ್ಟಾಗಿ ಏನು ಜನರೇಟ್ ಆಗುತ್ತೆ ಅದು ನಮಗೆ ಇದಕ್ಕೇನೆ ಹೋಗುತ್ತೆ ಅಲ್ಲಿ ಆನ್ ಮಾಡಿದ್ದಾರೆ ಬೇಕಾದ್ರೆ ಬನ್ನಿ ಇಲ್ಲಿ ತೋರಿಸಿ ನಿಮಗೆ ಇಲ್ಲೇ ಇದೆ ಇಲ್ಲಿ ನಿಮ್ಗೆ ಆವಾಗಲೇ ಹೇಳಿವ ನಿಮಗೆ ಸೊ ಇದೇನೆ ನಿಮಗಿಲ್ಲಿ ಕಾಣಿಸ್ತಾ ಇದೆ ಸೋಲಾರ್ ಪವರ್ ಆನ್ ಅಂತ ಬರ್ತಾ ಇದೆ ಪಂಪ್ ಆನು ಇಲ್ಲಿ ತೋರಿಸ್ತಾ ಇದೆ ನಿಮಗೆ ಲೈಟ್ ಆಗ್ತಾ ಇದೆ ಸೊ ನಮ್ದು ಆನ್ ಆಗಿದೆ ಸೊ ಇಲ್ಲಿ ನಮ್ಮದು ಸ್ವಿಚ್ಚು ಇದು ಆನ್ ಮಾಡಿಬಿಟ್ಟು ಬಿಟ್ಟಿದ್ರೆ ಇದು ಸೋಲಾರ್ ಪವರಿಂದ ಸೋಲಾರ್ ಪವರ್ ಯಾವಾಗಿರುತ್ತೆ ಅವಾಗ ಲೈಟ್ ಆನ್ ಆಗುತ್ತೆ ಸೊ ಪಂಪ್ ಆನ್ ಆಗಿದ್ರೆ ಕೆಲವು ಸಲ ಏನಾಗುತ್ತೆ ಅಂತಂದರೆ ಡ್ರೈವ್ ಎಲ್ಲ ಅಂದರೆ ನಮ್ಮದು ನೀರು ಬರ್ತಲ್ಲ ಅಂದರೆ ಇದು ಬರುತ್ತೆ ಇಲ್ಲಾಂದರೆ ಲೋಡ್ ಆಯ್ತು ಅಂದರೆ ಇದು ಸೊ ಬೇರೆ ಏನಾದ್ರು ಬಂತಂದರೆ ಇದೆಲ್ಲ ಎರರ್ ಲೈಟ್ಸ್ಗಳು ಇದುವರೆಗೂ ಆ ಥರ ಏನು ಬಂದಿಲ್ಲ ಸೊ ಪಂಪ್ ಆನ್ ಇವಾಗ ಓಡ್ತಾ ಇದೆ ಮೋಟರು ಸೊ ಇವಾಗ ನಿಮಗೆ ಕಾಣಿಸುತ್ತೆ ಸೊ ಇದು ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಇದು ಆಟೋಮೆಟಿಕ್ ಇದು ಆನ್ ಮಾಡಿ ಬಿಟ್ಟಿರ್ತೀವಿ ಸೊ ಬಿಸಿಲು ಬರ್ಬೇಕಾದ್ರೆ ಕ್ಲೀನಾಗಿ ಅದು ಅದನ್ನೇ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ಬೇಕಾಗುತ್ತೆ ನೀರುಗಳೆಲ್ಲ ಅವನು ಎಲ್ಲೆಲ್ಲಿದೆ ವಾಲ್ಗಳು ಟರ್ನ್ ಮಾಡ್ಕೋತಾನೆ ಅಲ್ಲೆಲ್ಲ ನೀರು ಹಾಯಿಸ್ಕೋತಾನೆ ಸೊ ಡಿಪೆಂಡೆನ್ಸಿ ಇರಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವೇನೋ ಬೆಳೀತಾ ಇರ್ತೀವಿ ಅದು ಇದಕ್ಕೆಲ್ಲ ಇರಲಿ ಅನ್ಬಿಟ್ಟು ಹಾಕಿರೋದು ಕಂಟಿನ್ಯೂಸ್ ಆಗಿ ನೀವು ಆಫ್ ಮಾಡ್ಕೊಂಡು ಹಾ ನಾನು ಬೇಕಾದ್ರೆ ಆಫ್ ಆಗಿ ಇದು ಮಾಡ್ತದೆ ಅದು ಜನರೇಟ್ ಬೇರೆ ಆಗುತ್ತಲ್ಲ ಮನೆಗೆ ಇದರಿಂದನೇ ಹೋಗ್ತಾರು ಜಸ್ಟ್ ಇನ್ ಕೇಸ್ ಕರೆಂಟ್ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಆಫ್ ಮಾಡಿದ್ರೆ ಅಲ್ಲಿಗೂ ಚಾರ್ಜ್ ಆಗಲ್ಲ ಸೊ ಅವ್ರು ನಾನು ಯಾಕಂದರೆ ನಾನು ವೀಕ್ಲಿ ಟ್ವೈಸ್ ಏನೋ ವಿಸಿಟ್ ಮಾಡ್ತಾ ಇರ್ತೀನಿ ಬಟ್ ಟ್ವೆಂಟಿ ಫೋರ್ ಅವರ್ಸ್ ಇರೋದು ನಮ್ಮ ಕೇರ್ ಟೇಕರ್ ಅವನು ಅವಲ್ಲೇ ತೋರ್ಸಿನಲ್ಲ ಅವರು ಸೊ ಅವ್ರು ನೋಡ್ಕೊಳ್ಳೋದಕ್ಕೆ ಕರೆಂಟ್ ಸಾಯಂಕಾಲದ ಮೇಲಂತೂ ಇಲ್ಲಿ ಕಂಪ್ಲೀಟ್ ಪಿಚ್ ಡಾರ್ಕ್ ಆಗಿಬಿಡುತ್ತೆ ಸೊ ಲೈಟ್ ಇದ್ದಷ್ಟು ಅವ್ರಿಗೆ ಅಡ್ವಾಂಟೇಜ್ ಅದಕ್ಕೋಸ್ಕರ ಅಂದ್ಬಿಟ್ಟೆ ನಾನು ಯು ಪಿ ಎಸ್ ಇದು ಮಾಡಿದೆ ಆಮೇಲೆ ಇದು ತುಂಬ ಹೆಲ್ಪ್ ಆಗಿದೆ ನನಗೆ ಓಕೆ ಸಲ ಅಲ್ಲ ಫ್ಯೂಚರ್ ಪ್ಲ್ಯಾನ್ಸ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಕೃಷಿ ಚಾನಲ್ ಜೊತೆ ಮಾತಾಡಿದ್ದೀನಿ ಹಾಂ ತುಂಬ ಥ್ಯಾಂಕ್ಸ್ ನೀವು ಬಂದು ವಿಡಿಯೋ ಮಾಡಿದ್ದಕ್ಕೆ ನನ್ನ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಯಾಕಂದರೆ ನನ್ನ ಥರನೇ ತುಂಬ ಜನ ಇದ್ದಾರೆ ನನಗೆ ಗೊತ್ತು ಯಾಕಂದರೆ ನಾನು ಬಂದಾಗಲೂ ಕೂಡ ಎಷ್ಟು ರಿಸರ್ಚ್ ಮಾಡಿದ್ದೀನಿ ಎಲ್ಲ ಹೇಳೋರೆಲ್ಲ ದೊಡ್ಡ ದೊಡ್ಡದಾಗಿ ಬೇರೆ ಬೇರೆ ವಿಷಯ ಹೇಳ್ತಾರೆ ಆ್ಯಕ್ಚುಲಾಗಿ ಮಾಡಬೇಕು ಅಂದರೆ ನಾನು ಎಲ್ರಿಗೂ ಕೇಳೋದು ಇಷ್ಟನೇ ಪ್ರಾಕ್ಟಿಕಲ್ ವರ್ಲ್ಡ್ ಬೇರೆ ಇದೆ ಹೊರಗಡೆಯಿಂದ ಮಾಡೋದಕ್ಕೂ ಬೇರೆ ಥರ ಇದೆ ಸೊ ಮಾಡೋ ಹೋಗಿದ್ರೆ ನೀವು ಎಫರ್ಟ್ ಆಗ್ತೀರಾ ಅಂದರೆ ದಯವಿಟ್ಟು ಕಾಲಿಡಿ ಮಾಡಿ ನಾನು ಬೇರೆಯವ್ರನ್ನ ನಂಬ್ಕೊಂಡು ಇದ್ದೀನಿ ಅಂದರೆ ಯಾವತ್ತೂ ಅಲ್ಲಿಗೆ ಹೋಗೋಕೋಬೇಡಿ ಯಾಕಂದರೆ ನೀವು ಇಳಿಯೋವ್ರಿಗೂ ನಿಮ್ಗೆ ಗೊತ್ತಾಗೋಲ್ಲ ರಿಯಾಲಿಟಿ ಏನಿದೆ ಅಂದ್ಬಿಟ್ಟು ಸೊ ಇದೊಂದು ಹೇಳಕ್ ಬರ್ತೀನಿ ಕಷ್ಟಪಟ್ಟರೆ ಯಾವಾಗಲೂ ಅದು ಸಕ್ಸಸ್ ಸಿಕ್ಕೇ ಸಿಗುತ್ತೆ ಒಂದು ಸ್ವಲ್ಪ ಕಾಯಬೇಕು ತಾಳ್ಮೆ ಇರಲಿ ತಾಲಿದವನು ಬಾಳೆಯನ್ನು ತುಂಬ ತುಂಬ ಧನ್ಯವಾದ ನಮ್ಮ ಕೃಷಿಗಳ ಚಾನೆಲ್ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು